ಇಲ್ಲಿ ನಾವು ಈಗಾಗಲೇ ಶೃಂಗಾಭಿಮುಖ ಕೋನಗಳು, ಪೂರಕ ಕೋನಗಳು, ಪರಿಪೂರಕ ಕೋನಗಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಹೌದಪ್ಪಾ. ಈಗ ನೋಡಿ, ಎರಡು ರೇಖೆಗಳು ಛೇದಿಸ್ತಾ ಇದೆ. ಯಾವ ಬಿಂದು ಛೇದಿಸ್ತಾ ಇದೆ? ಯಾವ ಬಿಂದು? ಮಧ್ಯ ಬಿಂದು ಅಲ್ವಾ. ಓಕೆ, ಈ ಎರಡು ರೇಖೆಗಳು ಛೇದಿಸುವಾಗ ಇಲ್ಲಿ ಎಷ್ಟು ಕೋನಗಳು ಉಂಟಾಗಿದೆ? ತೋರಿಸಿ. ಯಾವ್ದು ನಾಲ್ಕು ಕೋನಗಳು? ನಾಲ್ಕು ಕೋನಗಳು ಉಂಟಾಗಿದೆ, ಕರೆಕ್ಟ್ ಅಲ್ಲ? ರೈಟ್. ಈಗ ಇಲ್ಲಿ ಯಾವುದನ್ನು ಶೃಂಗಾಭಿಮುಖ ಕೋನಗಳು ಅಂತ ಯಾವ ಕೋನಗಳು ಕರಿತೀವಿ? ತೋರಿಸಿ. ಯಾವುದು ಶೃಂಗಾಭಿಮುಖ ಕೋನಗಳು? ವೆರಿ ಗುಡ್. ಈಗ ಈ ಶೃಂಗಾಭಿಮುಖ ಕೋನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯ ಹೇಳ್ತೀನಿ. ಏನಂತಂದ್ರೆ, ಈಗ ನಾವು ಇದನ್ನ ಶೃಂಗ, ಏನು ಶೃಂಗಾಭಿಮುಖ ಕೋನಗಳು ಅಂದ್ರೆ ಏನು? ಹೆಸರಲ್ಲೇ ಇದೆ, ಶೃಂಗಾಭಿಮುಖ. ಯಾವುದಕ್ಕೆ ಅಭಿಮುಖ? ಶೃಂಗಕ್ಕೆ. ವೆರಿ ಗುಡ್. ಶೃಂಗಕ್ಕೆ ಅಭಿಮುಖವಾಗಿರುವ ಕೋನಗಳನ್ನೇ ಶೃಂಗಾಭಿಮುಖ ಕೋನಗಳು ಅಂತೀವಿ. ಈಗ ಈ ಶೃಂಗಾಭಿಮುಖ ಕೋನಗಳು ಎಂಬುದು ಸಮ ಇದೆಯಾ ಅಥವಾ ಬೇರೆ ಬೇರೆ ಅಳತೆ ಒಂದಿದೆಯಾ ನೋಡೋಣ. ಇಲ್ಲಿ ಬನ್ನಿ, ಈಗ ಈ ಕೋನದ ಅಳತೆ ಎಷ್ಟಿದೆ ಲೆಕ್ಕ ಹಾಕಿ. ಹತ್ತು, ಇಪ್ಪತ್ತು, ಮೂವತ್ತು, ನಲವತ್ತು, ಐವತ್ತು, ಅರವತ್ತು, ಎಪ್ಪತ್ತು, ಎಪ್ಪತ್ತು, ಎಂಬತ್ತು ಡಿಗ್ರಿ. ಈ ಕೋನ ಬಂದು 80 ಡಿಗ್ರಿ ಇದೆ ಅಲ್ವಾ. ಈ ಕೋನ ಮುಟ್ಟಬೇಡಿ, ಕಲಿಸ್ದಿರ ಹೇಳಿ. ಹತ್ತು, ಇಪ್ಪತ್ತು, ಮೂವತ್ತು, ನಲವತ್ತು, ಐವತ್ತು, ಅರವತ್ತು, ಎಪ್ಪತ್ತು, ಎಂಬತ್ತು. ಅಲ್ಲಿಗೆ ಈ ಕೋನ ಎಷ್ಟಿದೆಯೋ ಈ ಕೋನದ ಅಳತೆ ಕೂಡ ಅಷ್ಟೇ ಇದೆ. ಇನ್ನೊಂದು ಜೋಡಿ ಶೃಂಗಾಭಿಮುಖ ಕೋನ ಇದೆ, ಅದರ ಅಳತೆ ನೋಡಿ. ಹತ್ತು, ಇಪ್ಪತ್ತು, ಮೂವತ್ತು, ನಲವತ್ತು, ಐವತ್ತು, ಅರವತ್ತು, ಎಪ್ಪತ್ತು, ಎಂಬತ್ತು, ತೊಂಬತ್ತು, ನೂರು ಡಿಗ್ರಿ. ಈ ಕೋನ ನೋಡಿ, ಅದರ ಶೃಂಗಾಭಿಮುಖ ಜೋಡಿ ಕೋನ. ಹತ್ತು, ಇಪ್ಪತ್ತು, ಮೂವತ್ತು, ನಲವತ್ತು, ಐವತ್ತು, ಅರವತ್ತು, ಎಪ್ಪತ್ತು, ಎಂಬತ್ತು, ತೊಂಬತ್ತು, ನೂರು ಡಿಗ್ರಿ. ಅಲ್ಲಿಗೆ ಈ ಶೃಂಗಾಭಿಮುಖ ಕೋನಕ್ಕೆ ಇವೆರಡು ಜೋಡಿ ಇದೆಯಲ್ಲ, ಈ ಕೋನಕ್ಕೆ ಈ ಕೋನ ಸಮ ಇದೆ, ಈ ಎರಡು ಶೃಂಗಾಭಿಮುಖ ಕೋನಗಳ ಅಳತೆ ಕೂಡ ಸಮನಾಗಿದೆ. ಇದರಿಂದ ನಾವೇನ್ ತಿಳ್ಕೊಂಡ್ವಿ? ಏನ್ ತಿಳ್ಕೊಂಡ್ವಿ? ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ. ವೆರಿ ಗುಡ್. ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವಂತಹ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ ಅನ್ನೋದು ಗೊತ್ತಾಯ್ತು. ಓಕೆನಾ? ಗುಡ್.